ಮತ್ತೊಂದು ಪಾಸಿಬಿಲಿಟಿ ಏನು ಅಂದರೆ ಡೆಫಿನೆಟ್ಲಿ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳೋದು ಜೆ ಡಿ ಎಚ್ ಜೊತೆ ಮೈತ್ರಿ ಮಾಡ್ಕೋಬೇಕು ಅಂತಂದರೆ ಈಗಾಗಲೇ ಜೆ ಡಿ ಎಸ್ ಪಾರ್ಟಿ ಕೆಲವೊಂದು ಷರತ್ತುಗಳನ್ನು ವಿಧಿಸಿದೆ ಆ ಷರತ್ತುಗಳನ್ನು ಒಪ್ಪಿಕೊಂಡರೆ ಮಾತ್ರ ಮೈತ್ರಿ ನಂಬರ್ ಒನ್ ಷರತ್ತು ಏನು ಅಂತಂದರೆ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು ನಂಬರ್ ಒನ್ ನಂಬರ್ ನಂಬರ್ ಒನ್ ಆ್ಯಂಡ್ ಲಾಸ್ಟ್ ಅದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದನ್ನು ಒಪ್ಪಿಕೊಂಡ್ರೆ ಮಾತ್ರ ಮೈತ್ರಿ ಅದಕ್ಕೆ ಬಿಜೆಪಿ ಒಪ್ಪುತ್ತಾ ಯಾಕೆ ಅಂತಂದ್ರೆ ಬಿಜೆಪಿ ಹೆಂಗೆ ಅಂದ್ರೆ ತನ್ನ ತಾಳಕ್ಕೆ ತಕ್ಕಂತೆ ಎಲ್ಲರನ್ನೂ ಕುಣಿಸಿ ಅವರಿಗೆ ರೂಢಿ ಎಸ್ಪೆಷಲಿ ಹೈಕಮಾಂಡ್ ಕುತ್ಕೋ ಅಂದ್ರೆ ಕುತ್ಕೋಬೇಕು ನಿಂತ್ಕೊ ಅಂದ್ರೆ ನಿಂತ್ಕೋಬೇಕು ನಿನಗೆ ಟಿಕೆಟ್ ಇಲ್ಲ ಅಂದ್ರೆ ಇಲ್ಲ ನಿನ್ಗೆ ಟಿಕೆಟ್ ಇದೆ ಅಂದ್ರೆ ಇದೆ ನೀನು ಮಂತ್ರಿ ಅಂದ್ರೆ ಮಂತ್ರಿ ನೀನು ಮುಖ್ಯಮಂತ್ರಿ ಅಂದ್ರೆ ಮುಖ್ಯಮಂತ್ರಿ ಯಾಕೆ ಪಕ್ಷಕ್ಕೋಸ್ಕರ ದೇಶಕ್ಕೋಸ್ಕರ ಮೇಲೆ ಯಾರೇನ್ ಮಾತಾಡ್ತಾರೆ ಮಾತಾಡಿದ್ರೆ ಓ ದೇಶ ವಿರೋಧಿ ಅಂದ್ಬಿಡ್ತಾರೆ ಅದಕ್ಕಾಗಿ ಎಲ್ಲ ಪಾಪ ಬಾಯಿ ಕಚ್ಕೊಂಡು ಸುಮ್ಮನೆ ಇದ್ದಾರೆ ಹಾಗಿರುವಾಗ ಮುಖ್ಯಮಂತ್ರಿ ಸ್ಥಾನವನ್ನ ಬಿಜೆಪಿ ಅಷ್ಟು ಈಸಿಯಾಗಿ ಬಿಟ್ಟುಕೊಡುತ್ತಾ ಹೈಕಮಾಂಡ್ ಅದಕ್ಕೆ ರೆಡಿ ಆಗುತ್ತಾ ಮತ್ತು ಷರತ್ತುಗಳಲ್ಲಿ ಬಹಳಷ್ಟಿವೆ ಜೆ ಡಿ ಎಸ್ದು ನಾನು ಹೇಳಿರೋ ಪಂಚರತ್ನ ಇದು ಭರವಸೆಗಳೇನಿವೆ ಅದನ್ನ ಈಡೇರಿಸೋದಕ್ಕೆ ನನಗೆ ಯಾವುದೇ ರೀತಿಯಾದಂಥ ಅಡ್ಡಿ ತರಬಾರ್ದು ಅದರಲ್ಲಿ ಪ್ರಮುಖವಾಗಿ ಇರುವಂತಹ ಪಾಯಿಂಟು ರಿಸರ್ವೇಷನ್ ಅನ್ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಅನ್ನೋದು ಏನ್ ರಿಸರ್ವೇಷನ್ ಮುಸ್ಲಿಮರಿಗೆ ಕೊಡಲಾಗಿರುವಂತಹ ರಿಸರ್ವೇಶನ್ ಅನ್ನ ಕಿತ್ತು ಲಿಂಗಾಯತ್ರಿಗೂ ಮತ್ತು ಒಕ್ಕಲಿಗರಿಗೂ ಜಾಸ್ತಿ ಮಾಡಿದಾರಲ್ಲ ಅದನ್ನ ನಾನು ಕಿತ್ತಾಕ್ತೀನಿ ಅಂತ ಜೆ ಡಿ ಎಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ ಸೊ ಈ ಒಂದು ಪಾಯಿಂಟ್ ಅಲ್ಲಿ ಮೋಸ್ಟ್ಲಿ ಎರಡೂ ಪಕ್ಷಗಳಲ್ಲಿ ಮೈತ್ರಿಗೆ ಇದೇ ಪ್ರಮುಖ ಕಾರಣ ಆಗಬಹುದು ನಂಬರ್ ಒನ್ ಮುಖ್ಯಮಂತ್ರಿ ಸ್ಥಾನ ನಂಬರ್ ಟು ಐಡಿಯಾಲಜಿ ಡಿಫ್ರೆನ್ಸಸ್ ಏನು ಐಡಿಯಾಲಜಿ ಡಿಫ್ರೆನ್ಸಸ್ ಕ್ಲೀನ್ ಆಗಿ ಪ್ರಣಾಳಿಕೆಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಮುಸಲ್ಮಾನರಿಗೆ ಇದ್ದಂತಹ ರಿಸರ್ವೇಶನ್ ಏನೇನಾದ್ರೂ ಏನು ಕಿತ್ತಾಕಿದ್ದಾರೆ ಅದನ್ನು ನಾವು ಮರುಸ್ಥಾಪನೆ ಮಾಡ್ತೀವಿ ಅಂತ ಅದಕ್ಕೆ ಬಿ ಜೆ ಪಿ ಸಾಧ್ಯ ಇದೆಯಾ ಅಲ್ಲೇ ಆಗಲ್ಲ ಅಂತ ನನ್ನ ಅನಿಸಿಕೆ ಒಂದು ವೇಳೆ ಬಿ ಜೆ ಪಿ ಅಧಿಕಾರಕ್ಕೋಸ್ಕರ ಕಾಂಪ್ರಮೈಸ್ ಮಾಡಿಕೊಂಡರೆ ಅವರ ಕೋರ್ ವೋಟರ್ಸ್ ಏನಿದ್ದಾರೆ ಹಿಂದುತ್ವದ ವೋಟರ್ಸು ಅವ್ರು ಸುಮ್ಮನೆ ಇರ್ತಾರ ಬಿ ಜೆ ಪಿ ಹೇಳೋದೊಂದು ಮಾಡೋದು ಇನ್ನೊಂದು ಅಧಿಕಾರಕ್ಕೋಸ್ಕರ ತನ್ನ ತತ್ವ ಸಿದ್ಧಾಂತಗಳನ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತು ಅಂತ ಅವರ ಕೋರ್ ವೋಟರ್ಸ್ ಹಿಂದುತ್ವದ ವೀರ ಸೇನಾನಿಗಳು ಸುಮ್ಮನೆ ಇರ್ತಾರ ಬಿ ಜೆ ಪಿ ಪಕ್ಷ ವಿರುದ್ಧ ತಿರುಗಿ ಬೀಳ್ತಾರೆ ಅವರ ಮೂಲಭೂತ ವೋಟರ್ಸೇ ಅವರು ಅಂಥವ್ರನ್ನ ಎದುರಾಕತ್ತಾರ ನನಗೇನೋ ಅದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಸೊ ಹೀಗಾಗಿ ಇನ್ನು ಈ ಕಡೆ ಅವರು ಭಾಳ ಭಾಳ ಕಷ್ಟಪಟ್ಟು ತಮ್ಮಿಂದ ದೂರ ಹೋದಂತಹ ಮುಸಲ್ಮಾನ ವೋಟರ್ಸನ್ನು ಈ ಬಾರಿ ಕ್ಯಾಪ್ಚರ್ ಮಾಡೋದಕ್ಕೆ ಸಿ ಎಮ್ ಇಬ್ರಾಹಿಂ ಅವರನ್ನು ಕರ್ಕೊಂಡು ಭಾಳಷ್ಟು ಮುಸಲ್ಮಾನ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟು ಮತ್ತೆ ಮುಸಲ್ಮಾನರ ವಿಶ್ವಾಸವನ್ನು ಮರಳಿ ಪಡೆಯೋದಕ್ಕೆ ಪ್ರಣಾಳಿಕೆಯಲ್ಲೂ ಕೂಡ ಮುಸಲ್ಮಾನರ ರಿಸರ್ವೇಷನ್ನ ಕಿತ್ತಾಕಿರೋದನ್ನು ಮರುಸ್ಥಾಪನೆ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಓನ್ಲಿ ಅಧಿಕಾರಕ್ಕೋಸ್ಕರ ಆಯಿತು ನಾನು ಈ ಪಾಯಿಂಟ್ನ ಬಿಟ್ಬಿಡ್ತೀನಿ ಅಂತಂದರೆ ಶಾಶ್ವತವಾಗಿ ಮುಸ್ಲಿಮರು ಮತ್ತೆ ಜೆ ಡಿ ಎಸ್ ಜೊತೆ ಬರಲ್ಲ ಏನು ಮಾಡ್ತಾರೆ ಕುಮಾರಸ್ವಾಮಿ ಆ ಪಾಯಿಂಟಲ್ಲೇ ನನಗನ್ಸಿದ ಮಟ್ಟಿಗೆ ಇನ್ಫ್ಯಾಕ್ಟ್ ನೀವೇ ಮುಖ್ಯಮಂತ್ರಿ ಆಗಿ ಅಂತ ಒಪ್ಕೊಂಡ್ಬಿಡ್ಬೋದು ಬಿ ಜೆ ಪಿ ಬಟ್ ಆ ಪಾಯಿಂಟಲ್ಲಿ ಆಗಲ್ಲ 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 ಬಿ ಜೆ ಪಿನೂ ಬಗ್ಗಲ್ಲ ಈ ಕಡೆ ಜೆ ಡಿ ಎಸ್ಸು ಬಗ್ಗಲ್ಲ ಒಬ್ಬರು ಬಗ್ಗಿದ್ರು ಕೂಡ ಆ ವೋಟರ್ಸನ್ನು ಅವ್ರು ಕಳ್ಕೋಬೇಕಾಗತ್ತೆ ಜೆ ಡಿ ಎಸ್ ಏನಾದರೂ ಮುಸಲ್ಮಾನರ ವಿಚಾರದಲ್ಲಿ ರಾಜಿ ಮಾಡ್ಕೊಂಡ್ರೆ ಶಾಶ್ವತವಾಗಿ ಮುಸ್ಲಿಮರ ವೋಟ್ಸನ್ನು ಕಳ್ಕೋಬೇಕಾಗತ್ತೆ ಈ ಕಡೆ ಬಿ ಜೆ ಪಿ ಅವರು ಏನಾದರೂ ಆಯಿತು ನಿಮ್ಮ ಷರತ್ತು ನಾವು ಒಪ್ಕೊಳ್ತೀವಿ ಅಂದರೆ ಅವರ ಓಟ್ ಬೇಸೇ ಹಿಂದುತ್ವ ಅದ್ರ ಜೊತೆ ರಾಜಿ ಮಾಡ್ಕೊಂಡು ಅವ್ರ ಜೀವನ ಮಾಡೋದಕ್ಕೆ ಭಾರಿ ಕಷ್ಟ ಇದೆ ಹಾಗಾಗಿ ಅವರು ಕೂಡ ಅದನ್ನು ಮಾಡ್ಕೊಳ್ಳೋಕೆ ರೆಡಿ ಆಗೋಲ್ಲ ಮೋಸ್ಟ್ಲಿ ಇಲ್ಲಿಗೆ ಬಂದು ನಿತ್ಗಾಳತ್ತೆ ಅಂತ ಅನಿಸುತ್ತೆ ಸೋ ಇಬ್ಬರ ನಡುವಿನ ಅಡ್ಜಸ್ಟ್ಮೆಂಟ್ ಕೊರತೆ ಮೂರನೇವರಿಗೆ ಲಾಭ ಆಗಬಹುದು ಯಾರವರು ಉಳ್ದಿರೋದು ಒಂದೇ ಪಕ್ಷ ಬಟ್ ಅದರ ಪಾಸಿಬಿಲಿಟೀಸನ್ನು ನಾವು ನೋಡೋಲ್ಲ ನೋಡೋಣ ರೇವಣ್ಣ ಅವರನ್ನ ಡಿ ಸಿ ಎಮ್ ಮಾಡಿ ಎಚ್ ಡಿ ಕೆ ಸೆಂಟ್ರಲ್ ಮಿನಿಸ್ಟರ್ ಹಾಯ್ ಎಚ್ ಡಿ ಕುಮಾರಸ್ವಾಮಿ ಅವರು ಓಡಾಡಿದ ಓಡಾಟ ಅವರು ಪಟ್ಟಂತಹ ಕಷ್ಟ ನೋಡಿದರೆ ಅವರು ಬಿ ಜೆ ಪಿ ಜೊತೆ ರಾಜಿ ಮಾಡ್ಕೊಂಡು ಅವರು ಸೆಂಟ್ರಲ್ ಮಿನಿಸ್ಟ್ರ ಆಗ್ತಾರೆ ನನಗೇನಂಗೆ ಅನಿಸಲ್ಲಪ್ಪ ಅವ್ರಿಗೆ ಬೇಕಾಗಿರೋದು ಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ಬೇಕಾಗಿರೋದು ಪಂಚರತ್ನ ಯೋಜನೆ ಜಾರಿಗೆ ತರೋದು ಅದಕ್ಕೂ ಒಪ್ಗೊಂಡ್ರೆ ಓಕೆ ಇಲ್ಲದಿದ್ದರೆ ಬೇರೆ ಬೇರೆ ಆಪ್ಷನ್ಸ್ ನೋಡ್ಕೊಳ್ತಾರೆ ಯಾಕೆ ಅಂದರೆ ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಲಾದಂತಹ ತತ್ವ ಸಿದ್ಧಾಂತ ಅಥವಾ ಈ ಒಂದು ಐಡಿಯಾಲಜಿಗೆ ಸಂಬಂಧಪಟ್ಟಂತ ವಿಚಾರಗಳು ಇನ್ನೊಂದು ಪಾರ್ಟಿ ಜೊತೆ ಮ್ಯಾಚ್ ಆಗ್ತಾ ಇದೆ ಇಲ್ಲಿ ಸ್ವಲ್ಪ ಮ್ಯಾಚ್ ಆಗೋದು ಕಷ್ಟ ಆದರೂ ಎರಡೂ ಪಾರ್ಟಿಯಲ್ಲಿ ಒಂದು ರಾಜಿ ಮಾಡ್ಕೋಬೇಕಂದ್ರೆ ಡೆಫಿನೆಟ್ಲಿ ಜೆ ಡಿ ಎಸ್ ಅಂತೂ ಮಾಡ್ಕೊಳ್ಳೋಕ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ ಬಿ ಜೆ ಪಿ ಮಾಡ್ಕೊಳ್ತಾ ಬಿಜೆಪಿನೂ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರ ವೋಟ್ ಬ್ಯಾಂಕ್ ಅದು ಅವ್ರ ವೋಟ್ ಬ್ಯಾಂಕ್ ಹೋಗುತ್ತೆ ಹೀಗಾಗಿ ಸ್ವಲ್ಪ ಕಷ್ಟ ಆದರೂ ಸುಮ್ಮನೆ ಇರಲ್ಲ ಅವರು ಸೈಡ್ ವಿಂಗ್ ನಲ್ಲಿ ಸೈಲೆಂಟ್ ಆಗಿರೋದು ನಾಲ್ಕನೇ